ಅಣ್ಣ ಪೇಪರ್ ನೋಡಿದ್ಯಾ? ಏನು ವಿಷಯ? ಪತಿ ಅಂತ ಅಮೆರಿಕಾದಿಂದ ಒಬ್ಬ ಡಾಕ್ಟರ್ ಬಂದಿದ್ದಾರಂತೆ. ಅಮೆರಿಕಾದವ್ರು ಯಾರಾದರೂ ಪತಿ ಪತ್ನಿ ಅಂತ ಹೆಸರು ಇಟ್ಕೋತಾರೆಯೇ? ಎಲ್ಲೋ ಪೀಟರ್ ಅಂತಿರ್ಬೇಕು. ಇಲ್ಲಣ್ಣ, ಪತಿ ಅಂತಾನೆ ಇದೆ. ಅವರು ನಮ್ಮವರೇ, ಇಷ್ಟು ದಿನ ಅಲ್ಲಿದ್ರಂತೆ, ಈಗಿಲ್ಲಿಗೆ ಬಂದು ಸೆಟ್ಲ್ ಆಗಿದ್ದಾರೆ. ಹ್ಮ್, ಇರ್ಲಿ ಬಿಡು. ಅವರು ಎಷ್ಟೋ ಜನ ತಲೆ ಸರಿಯಾಗಿಲ್ದೇ ಇರೋರ್ನ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡಿದಾರಂತೆ. ಮಾಡ್ಲಿ, ನಮ್ ರಾಜನ್ ಅವ್ರಿಗೆ ತೋರ್ಸೋಣ ಅಂತ. ಅವನ್ನ ಅವ್ರ ತೋರ್ಸೋ ಬದ್ಲು ನಿನ್ನ ಅವ್ರಿಗೆ ತೋರಿಸ್ಬೇಕು. ಯಾಕೆ? ನಿನ್ನ ತಲೆ ಸರಿಯಾಗಿದ್ದಿದ್ರೆ ಈ ಪೆದ್ದನ್ನ ಅವ್ರಿಗೆ ತೋರಿಸ್ತೀನಿ ಅಂತಿದ್ಯಾ? ಪೆದ್ದನ್ಗಲ್ದೆ ನಿನ್ ಮಗನಂತ ಬುದ್ಧಿವಂತನ್ಗೆ ಡಾಕ್ಟರ್ ಯಾಕ್ಬೇಕು ಹೇಳು? ಪಾರ್ವತಿ, ಎಷ್ಟು ಜನ ಡಾಕ್ಟರ್ ಹತ್ರ ತೋರ್ಸಾಯ್ತವನ್ನ, ಏನ್ ಪ್ರಯೋಜನ ಆಯ್ತು? ಸುಮ್ನೆ ದುಡ್ಡಂಡ. ನಿನ್ ಮಗ ಮೊನ್ನೆ 5,000 ತಗೊಂಡು ಹೋದ, ಅದು ದಂಡ ಅಲ್ಲ? ಈ ಹುಡುಗನ ಡಾಕ್ಟರ್ ಹತ್ರ ತೋರ್ಸೋದು ದಂಡನ? ಪಾರ್ವತಿ, ನಾನು ನನ್ನ ಮಗ ಮಾತ್ರ ಅಣ್ಣನ ಹಣ ಉಪಯೋಗಿಸ್ತಾ ಇಲ್ಲ, ನೀನು ನಿನ್ನ ಮಗಳು ಇಲ್ಲೇ ಇರೋದು ಅದನ್ನ ಮರಿಬೇಡ. ನಿನ್ನ ಮಗಳು ಓದ್ತಿಯಾಳಲ್ಲ, ಹಾಸ್ಟೆಲ್ ಖರ್ಚು, ಕಾಲೇಜ್ ಫೀಸು ಎಷ್ಟಾಗುತ್ತೆ ನಿನಗೆ ಗೊತ್ತೇನು? ಗಾಜಿನ ಮನೆಯಲ್ಲಿ ನಿಂತ್ಕೊಂಡು ಎದುರು ಮನೆ ಕಲ್ಲು ಹೊಡೆಯೋದು ಮುಟ್ಟಾಳ್ತಾನ. ಹೋಗ್ಲಿ, ಈಗವನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲೋ ಬೇಡವೋ? ಬೇಡ ಅಂತ ಹೇಳಿ ನಾನು ಯಾಕೆ ಕೆಟ್ಟವನಾಗ್ಲಿ? ಎಷ್ಟೇ 1,000 ಆದ್ರೂ ಸರಿ, ನಾನು ಕೊಡ್ತೀನಿ. ದೇವ್ರ ಹುಂಡಿ ಅನ್ಕೊಂಡು ಹಾಕ್ಬಿಟ್ಟು ಕೈ ಮುಗಿದು ಬಿಡು. ಹೀಗೆ ಮಾಡಿದ್ದೆ ಮಾಡ್ತಾ ಇರ್ತಾನೆ, ಅವನ ಬುದ್ಧಿನೇ ಬೆಳೆದಿಲ್ಲ. ಈಗೇನ್ ಹೇಳ್ತೀರಾ? ಹಾಗಾದ್ರೆ ಇವನ್ಗೆ ಬುದ್ಧಿ ಸರಿ ಹೋಗುತ್ತೆ ಅಂತೀರಾ? ಎಸ್, ಅವನಿಗೆ ಬುದ್ಧಿ ಮನಸ್ಸು ವಿಕಾಸ ಆಗೋದಕ್ಕೆ ತಕ್ಕ ಔಷಧಿ ಕೊಡ್ಬೇಕು. ಮನಸ್ಗೆ ಹೇಗೆ ಡಾಕ್ಟರ್ ಔಷಧಿ ಕೊಡೋದು? ಒಳ್ಳೊಳ್ಳೆ ವಿಷಯಗಳನ್ನೇ ಹೇಳ್ಬೇಕು, ತಿಳುವಳಿಕೆ ಹೆಚ್ಚಾಗೋ ಹಾಗೆ ಬುದ್ಧಿ ಹೇಳ್ಬೇಕು. ಅದು ಹೇಗೆ? ಒಳ್ಳೆ ಸಹವಾಸ, ಐ ಮೀನ್ ಎ ಫ್ರೆಂಡ್ ಫಿಲಾಸಫರ್ ಗೈಡ್ ತರ ಒಬ್ಬನಿದ್ದು ಇವನ್ನ ಸದಾ ತಿದ್ದುತ್ತಾ ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ತಾನು ಪೆದ್ದ ಅಲ್ಲ, ಬುದ್ಧಿವಂತ ಅನ್ನೋ ನಂಬಿಕೆ ಅವನಿಗೆ ಬರುವಾಗ ಮಾಡಬೇಕು. ಇದೇ ನಾನು ಕೊಡೋ ಪ್ರಿಸ್ಕ್ರಿಪ್ಷನ್. ಡಾಕ್ಟರ್, ಇದುವರೆಗೂ ಯಾರು ಹೇಳದೆ ಇರೋ ಸಂತೋಷದ ವಿಷಯನ ನೀವು ಹೇಳಿದ್ರಿ. ಅವನ ಜೀವನನೇ ಹಾಳಾಗಿ ಹೋಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ. ಡಾಕ್ಟರ್, ಎಷ್ಟು ಫೀಸ್ ಬೇಕಾದ್ರೂ ನಾನು ಕೊಡ್ತೀನಿ. ನಿಮ್ಮಿಷ್ಟ. ನಮಸ್ಕಾರ, ಬರ್ತೀವಿ. ಬೆಸ್ಟ್ ಆಫ್ ಲಕ್. ಮಿಸ್ಟರ್ ಪತಿ. ಓ, ನೀವೇನಾ ಮಿಸ್ಟರ್ ರಾಮನಾಥ್? ನೀವು ಕಳಿಸಿದ ಹಣ ನನ್ನ ಹತ್ರ ಭದ್ರವಾಗಿದೆ. ನಾ ಹೇಳಿದ್ದೇನು ನೀವು ಮಾಡಿದ್ದೇನು? ಮಿಸ್ಟರ್ ರಾಮನಾಥ್, ಯು ಆರ್ ಟಾಕಿಂಗ್ ಟು ಯರ್ ಡಾಕ್ಟರ್. ಮೈ ಸಿಸ್ಟರ್ಸ್ ಆರ್ ಮೆಂಟ್ ಓನ್ಲಿ ಟು ಕಟ್ ಬ್ಯಾಡ್ ಎಲಿಮೆಂಟ್ಸ್ ಬಟ್ ನಾಟ್ ಟು ಎನ್ಕರೇಜ್ ಲೋಫರ್ಸ್ ಅಂಡ್ ರೌಡೀಸ್ ಲೈಕ್ ಯು. ಐ ಕ್ಯಾನ್ ಹುಟ್ ಫಾರ್ ಯುವರ್ ಮಾರ್ನಿಂಗ್. ದಟ್ಸ್ ದ ಎಕ್ಸಿಟ್, ಪ್ಲೀಸ್.